ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಅಲ್ಲಿ ರಾಜೀವ್ ಗೌಡ ಅವರಿಗೆ ಒಲಿಯುತ್ತಾ ಶಿಡ್ಲಘಟ್ಟ ಕಾಂಗ್ರೆಸ್ ಟಿಕೆಟ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ರಾಜೀವ್ ಗೌಡ ಅವರು. ಟಿಕೆಟ್ ನೀಡುವಂತೆ ಬೆಂಬಲಿಗರಿಂದಲೂ ಭಾರಿ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಮುಂದೆ ಟಿಕೆಟ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ರಾಜೀವ್ ಗೌಡ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದು ಟಿಕೆಟ್ಗೆ ತೀವ್ರ ಲಾಬಿ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಆಪ್ತ ರಾಜೀವ್ ಗೌಡ ಕೊರೋನಾ ಸಂದರ್ಭದಲ್ಲಿ ಕ್ಷೇತ್ರದ ಜನರ ಪರ ನಿಂತಿದ್ದಾರೆ, ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ, ಜನಸ್ಪಂದನೆಯನ್ನು ಮಾಡಿದ್ದಾರೆ ರಾಜೀವ್ ಗೌಡ. ಹಾಗಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಸದ್ಯಕ್ಕೆ ಅವರಿಗೆ ಪಿ ಸಿ ಸಿ ಅಧ್ಯಕ್ಷರ ಒಬ್ಬ ಆಪ್ತ ಅನ್ನೋದು ಅವರಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು ಅನ್ನುವ ಪ್ರಶ್ನೆ ಕೂಡ ಅಲ್ಲಿ ಗರಿಗೆದರೆ. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಧ್ಯಕ್ಷರು ಗೋವಿಂದರಾಜ್ ಅಂತ. ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವರು ಸುಮಾರು 2.5 ವರ್ಷದಿಂದ ಸತತವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಅವರ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಟ್ಟರೆ ಇವರು ಒಳ್ಳೆಯ ವ್ಯಕ್ತಿ ಅಂತ ಸುಮಾರು ಇವತ್ತು 1.5 ಸಾವಿರ ಜನ ಇವತ್ತು ಕೆ ಪಿ ಸಿ ಸಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಸಭೆ ಮುಗಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲು ಇವತ್ತು ಬಂದು ಅವ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇಂಥ ವ್ಯಕ್ತಿಗೆ ಕೊಟ್ಟರೆ ನಾವು ನಮ್ಮ 25,000 ಹಂತದಿಂದ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ. ಹೆಸರು ಸಾಲಿ ಪಂಚಾಯತಿ ಅಧ್ಯಕ್ಷರು ಗೋವಿಂದರಾಜ್ ಅಂತ. ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವರು ಸುಮಾರು 2.5 ವರ್ಷದಿಂದ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗೌಡರು ಸುಮಾರು 3 ವರ್ಷಗಳಿಂದ ಸತತವಾಗಿ ಕೊರೋನಾ ಸಂಕಷ್ಟ ಕಾಲದಿಂದ ಹಿಡಿದು ಈಗಾಗಲೇ ಬಹಳಷ್ಟು ಸಮಾಜಮುಖಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ 1 ಲಕ್ಷ ದಿನಸಿ ಕಿಟ್ಗಳನ್ನ ಕೊರೋನಾ ಸಂಕಷ್ಟ ಕಾಲದಿಂದಲೂ ಹಂಚುತ್ತಾ ಬರ್ತಾ ಇದ್ದಾರೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಪ್ರತಿಯೊಂದು ಕಡೆಯೂ ಕೂಡ ವಾಟರ್ ಫಿಲ್ಟರ್ಗಳನ್ನು ಆರ್ ಒ ಪ್ಲಾಂಟ್ಗಳನ್ನು ಹಾಕಿಸಿ ಮತ್ತು ಬೋರ್ವೆಲ್ ಅವಶ್ಯಕತೆ ಇದ್ದರೆ ಬೋರನ್ನು ಹಾಕಿಸೋದ್ರ ಪ್ರಯತ್ನ ಮಾಡಿ ಈಗಾಗಲೇ ದೇವಸ್ಥಾನಗಳಿಗೆ ಸುಮಾರು 250-300 ದೇವಸ್ಥಾನಗಳಿಗೆ ಅವರು ಜೀರ್ಣೋದ್ಧಾರ ಆಗಲೆಂದು ಕೈಲಾದಂಥ ಧನ ಸಹಾಯ ಮಾಡಿರುವಂಥದ್ದಾಗ್ಬೋದು. ನಮ್ಮ ರಾಜೀವ್ ಗೌಡರು 10 ಆಂಬುಲೆನ್ಸ್ಗಳನ್ನು ತಂದು 5 ಹೋಬಳಿಗೆ ತಲಾ 2 ರಂತೆ ಹಂಚಿಕೆ ಮಾಡಿ ರಾತ್ರಿ ಹಗಲು ಅದಕ್ಕೆ ನಮಸ್ಕಾರ. ನನ್ನ ಹೆಸರು ಮೂಲಾ ಅಂತ, 12ನೇ ವಾರ್ಡ್ ನಗರಸಭೆ ಸದಸ್ಯ ನಾನು. ಈ ಒಂದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಉತ್ಸಾಹಿ ರಾಜಕಾರಣಿ, ಯುವ ರಾಜಕಾರಣಿ, ಉತ್ಸಾಹಿ ರಾಜಕಾರಣಿ, ಜಾತಿ ಭೇದ ಭಾವ ಏನೂ ಇಲ್ಲ ಅಂತ ರಾಜಕಾರಣಿ. ಅಂತ ರಾಜಕಾರಣಿ ನಮ್ಮ ಇಡೀ ಶಿಡ್ಲಘಟ್ಟದ ಜನಗಳ ಹಿತದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ 10 ಆಂಬುಲೆನ್ಸ್ ಅನ್ನು ಕೊಟ್ಟು ಇವಾಗಲೂ ಕೂಡ ಮೇಂಟೈನ್ ಮಾಡ್ತಾರೆ. ಸುಮಾರು 20,000 ಜನ ಆರೋಗ್ಯ ಉಳಿಸಿದ್ದಾರೆ ಮತ್ತು ಮನೆ ಮನೆಗೂ ಕಿಟ್ ಕೊಟ್ಟಿದ್ದಾರೆ. ಅದೇ ರೀತಿ ಸ್ವಂತ ರಿಗ್ಗೂ ಪರ್ಚೇಸ್ ಮಾಡಿದ್ದಾರೆ. ಎಲ್ಲಿ ನೀರು ಪ್ರಾಬ್ಲಮ್ ಅಂತಾರೆ ಅಲ್ಲಿ ಬೋರ್ ಹಾಕ್ಸ್ತಾ ಇದ್ದಾರೆ, ಆರ್ ಒ ಪ್ಲಾಂಟ್ ಹಾಕ್ಸ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಜನ ಮಕ್ಕಳಿಗೆ IAS ಓದ್ತಿರೋರಿಗೆ, IPS ಓದ್ತಿರೋರಿಗೆ, MBBS ಓದ್ತಾಯಿರೋರಿಗೆ, BDS ಓದ್ತಾಯಿರೋ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಲಿ, ಸಹಾಯಧನ ಆಗಲಿ ಎಲ್ಲ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ವೃದ್ಧರು ಈ ಹಾಸ್ಪಿಟ್ಲ್ಗೆ ಹೋಗೋರು ಅವರೇ ಸ್ವಂತ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅವರೇ ಏನಿದೆ ಖರ್ಚು ಮಾಡಿ ಎಲ್ಲ ಮಾಡಿ ಅವರೇ ಮನೆಯಲ್ಲಿ ಕಳಿಸ್ತಾ ಇದ್ದಾರೆ. ಇಂಥ ವ್ಯಕ್ತಿಗೆ ಬಿ ಫಾರಂ ಕೊಟ್ಟರೆ ನಮ್ಮ ಶಿಡ್ಲಘಟ್ಟದ ಜನತೆ ಗೆಲ್ಸ್ತೀವಿ. ಸುಮಾರು 20-25,000 ಲೀಡಿಂಗಲ್ಲಿ ಗೆಲ್ಸ್ಕೊಂಡು ಬರ್ತೀವಿ ಇಂಥ ರಾಜಕಾರಣಿಗೆ ಅಂತ ಹೇಳ್ಬಿಟ್ಟು. ನಮಸ್ಕಾರ, ನನ್ನ ಹೆಸರು ಮೂಲಾ ಅಂತ, 12ನೇ ವಾರ್ಡ್ ನಗರಸಭೆ ಸದಸ್ಯ. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.